ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಫ್ರೆಂಡ್ಸ್, ನಿಮ್ಗೆ ಗೊತ್ತಾ ನಿಮ್ಮ ಸ್ಕಿನ್ ಟೈಪ್ ಯಾವ ರೀತಿ ಇದೆ ಅಂತ ಹೇಳಿ? ನಿಮ್ಮ ಸ್ಕಿನ್ ಟೈಪ್ ಯಾವ ರೀತಿ ಇದೆ ಅಂತೇಳಿ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಯಾವುದೇ ರೀತಿಯ ಸ್ಕಿನ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ, ಮತ್ತು ಯಾವುದೇ ರೀತಿಯ ಮನೆ ಮದ್ದುಗಳನ್ನು ಸಹಿತ ನೀವು ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಕಾರಣ ಇಷ್ಟೇ, ತುಂಬ ಜನಕ್ಕೆ ತಮ್ಮ ಸ್ಕಿನ್ ಯಾವ ಟೈಪ್ ಇದೆ ಅನ್ನೋದು ಗೊತ್ತೇ ಇರೋದಿಲ್ಲ. ಅವ್ರೇನು ಮಾಡ್ತಾರೆ, ಎಲ್ಲೋ ಒಂದು ಪ್ರಾಡಕ್ಟ್ಸ್ ಇದೆ, ಸ್ಕಿನ್ ರಿಲೇಟೆಡ್ ಪ್ರಾಡಕ್ಟ್ಸ್ ಯಾವುದೋ ಒಂದು ಸಿಕ್ತು, ಇಲ್ಲ ಯಾವುದೋ ಮನೆ ಮದ್ದು ನೋಡಿದ್ರು ಅಂದ ತಕ್ಷಣ ಅದನ್ನು ಸ್ಕಿನ್ನಿಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಸ್ಕಿನ್ ಟೈಪ್ ಯಾವುದಿದೆ ಅಂತ ಹೇಳಿ ನಾವು ತಿಳ್ಕೊಳ್ದೆ ಎಲ್ಲೋ ಕೇಳಿರೋದು, ಎಲ್ಲೋ ಓದಿರೋದು, ಎಲ್ಲ ನೋಡಿರೋದನ್ನು ಕೇಳಿಬಿಟ್ಟು ನಮ್ಮ ಮುಖಕ್ಕೆ ಅದನ್ನು ನಾವು ಅಪ್ಲೈ ಮಾಡ್ಕೊತೀವಿ. ಈ ಕಾರಣದಿಂದ ಮುಖದ ಮೇಲೆ ರಿಯಾಕ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಖದಲ್ಲಿ ಆಕ್ನಿಕ್ ಪಿಂಪಲ್ಸ್, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ಗಳು ಮತ್ತು ರೆಡ್ ಸ್ಪಾಟ್ಸ್ಗಳು ಈ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮುಖ ರೆಡ್ಡಿಶ್ ಆಗೋದು, ಸ್ಕಿನ್ ಡಲ್ ಆಗೋದು, ಓಪನ್ ಪೋರ್ಸ್ ಆಗೋದು, ಮತ್ತು ಅಲರ್ಜಿ ಆಗೋದು, ಇನ್ನೂ ಬೇರೆ ಬೇರೆ ರಿಯಾಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದರಿಂದ ನಮ್ಮ ಸ್ಕಿನ್ ಟೈಪಲ್ಲಿ 5 ರೀತಿಯ ಸ್ಕಿನ್ ಟೈಪ್ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಇದರಿಂದ ನಾವು ಯಾವುದೇ ಪ್ರಾಡಕ್ಟನ್ನು ಬೈ ಮಾಡಬೇಕಾದ್ರೆ ನಮ್ಮ ಫೇಸಿಗೆ ಹೊಂದುವಂಥ ಫೇಸ್ ವಾಶ್, ಮಾಶ್ಚರೈಸರ್, ನೈಟ್ ಕ್ರೀಮ್, ಡೇ ಕ್ರೀಮ್ ಇದನ್ನೆಲ್ಲ ಸೆಲೆಕ್ಷನ್ ಮಾಡ್ಕೋಬೇಕು. ಇವತ್ತು ನಾವು ಆ 5 ಸ್ಕಿನ್ ಟೈಪ್ ಯಾವುದು, ಆ ಸ್ಕಿನ್ ಟೈಪಲ್ಲಿ ನಿಮ್ಮ ಸ್ಕಿನ್ ಟೈಪ್ ಯಾವುದಿದೆ ಅಂತ ಹೇಳಿ, ಮತ್ತು ನಿಮ್ಮ ಸ್ಕಿನ್ ಟೈಪನ್ನು ರಕ್ಷಣೆ ಮಾಡಿಕೊಳ್ಳಲು ಅದಕ್ಕೆ ಸೂಟ್ ಆಗೋದಂಥ ಮಾಶ್ಚರೈಸಿಂಗ್ ಕ್ರೀಮ್ ಮತ್ತು ಫೇಸ್ ವಾಶ್ ಯಾವುದ್ಯಾವುದು ಅಂತ ತಿಳ್ಕೊಂಡನ, ಜೊತೆಗೆ ಯಾವ ರೀತಿಯ ಮನೆ ಮದ್ದನ್ನು ಮಾಡಬೇಕು ಮತ್ತು ಯಾವ ರೀತಿಯ ಉತ್ತಮವಾದಂಥ ಆಹಾರವನ್ನು ಆಯಾ ಸ್ಕಿನ್ ಟೈಪ್ ಅವರು ತಗೋಬೇಕು ಅನ್ನೋದ್ರ ಬಗ್ಗೆನೂ ನಾನು ಹೇಳ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಹೇಳ್ತಿರುವ ಪ್ರಾಡಕ್ಟ್ಗಳು ಯಾವುದೇ ರೀತಿಯ ಕಂಪನಿಗಳ ಪ್ರಾಡಕ್ಟ್ಗಳ ಪ್ರಮೋಷನ್ಗೋಸ್ಕರ ಅಲ್ಲ. ಇಲ್ಲಿ ನಾನು ಹೇಳ್ತಿರೋದು, ನೀವು ಸೆಲೆಕ್ಷನ್ ಮಾಡುವಾಗ, ನೀವು ಯಾವುದೇ ರೀತಿಯ ಪ್ರಾಡಕ್ಟ್ಗಳನ್ನು ಸೆಲೆಕ್ಷನ್ ಮಾಡುವಾಗ ನಿಮಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಆ ಪ್ರಾಡಕ್ಟ್ಗಳ ಹೆಸರುಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ನಿಮಗೆ ಈ ಪ್ರಾಡಕ್ಟ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು. ಅದಕ್ಕೂ ಮೊದಲು, ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಯಾಕಂದರೆ ನಾನು ರಿಲೀಸ್ ಮಾಡಿದಂಥ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ. ಫಸ್ಟ್ ಟೈಪ್ ಸ್ಕಿನ್ ಅಂದರೆ ಆಯಿಲಿ ಸ್ಕಿನ್. ಆಯಿಲಿ ಸ್ಕಿನ್ ಅವರು ವರ್ಷದ 12 ತಿಂಗಳು ಅವ್ರ ಮುಖದಲ್ಲಿ ಯಾವಾಗಲೂ ಆಯಿಲ್ ತುಂಬಿಕೊಂಡಿರುತ್ತೆ. ಸ್ಕಿನ್ನೊಳಗಿರುವ ಸೀಬಮ್ ಗ್ರಂಥಿಯಿಂದ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆದ್ರೂ ಈ ಥರ ಆಗ್ಬೋದು, ಇಲ್ಲ ಜೆನೆಟಿಕ್ ಆಗಿಯೂ ಬರ್ಬೋದು, ಇಲ್ಲ ನಾವು ತಿನ್ನುವ ಆಹಾರ ಪದಾರ್ಥಗಳು ಸರಿ ಇಲ್ಲದೆ ಇದ್ರೂ ಈ ಥರ ಆಗ್ಬೋದು, ಇಲ್ಲ ವೆರೈಟಿ ವೆರೈಟಿ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ಗಳನ್ನು ತುಂಬ ಬಳಸೋದ್ರಿಂದನು ಈ ಥರ ಆಯಿಲ್ ಸ್ಕಿನ್ ಜಾಸ್ತಿ ಆಗ್ಬೋದು. ಸ್ಕಿನ್ನಲ್ಲಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ಸ್ಕಿನ್ನಿನ ರಂಧ್ರಗಳು ಅಂತ ಹೇಳ್ತೀವಲ್ಲ ಅದು ದೊಡ್ಡಾಗತ್ತೆ. ಇದರಿಂದ ಧೂಳು ಮತ್ತು ಕೊಳೆನೆಲ್ಲ ಜಾಸ್ತಿ ಆ ರಂಧ್ರದೊಳಗೆ ಶೇಖರಣೆ ಆಗುತ್ತೆ, ಅಂದರೆ ಓಪನ್ ಪೋರ್ಸ್ ಜಾಸ್ತಿ ಆಗುತ್ತೆ. ಇದರಿಂದ ಪಿಂಪಲ್ಸ್ಗಳು ಮತ್ತು ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಸ್ ಜಾಸ್ತಿ ಆಗುತ್ತೆ. ಆಯಿಲ್ ಸ್ಕಿನ್ ಹೇಗಿರುತ್ತೆ? ನಿಮ್ಮ ಮುಖವನ್ನು ತೊಳೆದ ಮೇಲೆ ನಿಮ್ಮ ಮುಖವನ್ನು ಯಾವುದೇ ಟವಲಿಂದ ಒರೆಸ್ಬೇಡಿ. ಸ್ವಲ್ಪ ಹೊತ್ತಾದ ಮೇಲೆ ನೀವು ಯಾವುದೇ ಟಿಶ್ಯೂ ಪೇಪರಿಂದ ನಿಮ್ಮ ಮುಖವನ್ನು ಪ್ರೆಸ್ ಮಾಡಿದಾಗ, ಇಲ್ಲ ನಮ್ಮ ಎರಡೂ ಬೆರಳಿನಿಂದ ನಿಮ್ಮ ಮುಖವನ್ನು ಪ್ರೆಸ್ ಮಾಡಿದಾಗ ಅದು ಒಂಥರ ಆಯಿಲ್ ಆಯಿಲ್ ಅನಿಸ್ತಿರುತ್ತೆ. ನೋಡಿ, ಈ ಥರ ಟಿಶ್ಯೂ ಪೇಪರ್ ಹಾಕಿದಾಗಲೂ ನಿಮಗೆ ಆಯಿಲ್ ಆಗಿರುತ್ತೆ, ಆವಾಗ ನಿಮ್ಮ ಸ್ಕಿನ್ ಆಯಿಲ್ ಸ್ಕಿನ್ ಅಂತ ಹೇಳಿ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಆಯಿಲ್ ಸ್ಕಿನ್ನಲ್ಲೂ 3 ಟೈಪ್ಸ್ ಇದೆ. ಫಸ್ಟು ನಂಬರ್ 1 ಅಂತ ಹೇಳಿದರೆ ಫುಲ್ ಫೇಸು ಆಯಿಲ್ ಸ್ಕಿನ್ ಇರುತ್ತೆ, ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಸೆಕೆಂಡ್ 1 ಏನಪ್ಪ ಅಂದರೆ ಫೇಸಲ್ಲಿ ಆಯಿಲ್ ಇರುತ್ತೆ, ಮತ್ತು ಮುಖದಲ್ಲಿ ಓಪನ್ ಪೋರ್ಸ್ ಜಾಸ್ತಿ ಇರುತ್ತೆ, ಮತ್ತು ಮುಖ ಎಲ್ಲ ಒಂಥರ ಚಿಕ್ಕ ಚಿಕ್ಕ ಗಡ್ಡೆಗಳಾಗಿರುತ್ತೆ. ಮತ್ತು 3rd 1 ಏನಪ್ಪ ಅಂತ ಅಂದರೆ ಪಿಂಪಲ್ಸ್ ತುಂಬಾ ಇರುತ್ತೆ, ಎಷ್ಟು ಮಾಡಿದ್ರೂ ಅವರಿಗೆ ಪಿಂಪಲ್ಸ್ ಕಡಿಮೆ ಆಗ್ತಿರೋದಿಲ್ಲ, ಮುಖ ತುಂಬ ಪಿಂಪಲ್ಸ್ ಬಂದಿರುತ್ತೆ. ನಾವು ಈ 3 ಆಯಿಲ್ ಸ್ಕಿನ್ನನ್ನು ಬೇರೆ ಬೇರೆ ರೀತಿಯಲ್ಲಿ ಸ್ಕಿನ್ ಕೇರನ್ನು ಮಾಡಬೇಕಾಗತ್ತೆ. ಆಯಿಲಿ ಸ್ಕಿನ್ ಅವರು ಯಾವ ಥರ ಫೇಸ್ ವಾಶ್ ಯೂಸ್ ಮಾಡಬೇಕು ಅಂದರೆ ಸ್ಲೆಸಿಲಿಕ್ ಆ್ಯಸಿಡ್ ಕಡಿಮೆ ಇರಬೇಕು, ಮತ್ತು ಚಾರ್ಕೋಲ್ ಆ್ಯಕ್ಟಿವೇಟ್ ಆಗಿರುವಂಥ ಅಂದರೆ ಚಾರ್ಕೋಲ್ ಅಂಶ ಜಾಸ್ತಿ ಇರುವಂಥ ಫೇಸ್ ವಾಶನ್ನು ಯೂಸ್ ಮಾಡಬೇಕು. ಯಾಕಂದರೆ ಇದು ಮುಖದಲ್ಲಿರುವಂಥ ಆಯಿಲ್ ಡರ್ಟ್ ಪೊಲ್ಯೂಷನ್ ರಿಮೂವ್ ಮಾಡೋದಲ್ಲಿ ಹೆಲ್ಪ್. ಮತ್ತು ಆಯಿಲ್ ಸ್ಕಿನ್ ಅವರು ಯಾವ ರೀತಿ ಮಾಯಿಶ್ಚರೈಸರ್ ತೊಗೊಳ್ಬೇಕು ಅಂತ ಅಂದರೆ ಫುಲ್ ಆಯಿಲ್ ಫ್ರೀ ಆಗಿರುವಂತಹ ವಾಟರ್ ಥರ ಇರಬೇಕು ನೋಡಿ, ಆ ಥರ ಇರುವಂಥ ಮಾಯಿಶ್ಚರೈಸರ್ನ ಇವರು ಯೂಸ್ ಮಾಡಬೇಕು. ಈ ಥರ ಮಾಯಿಶ್ಚರೈಸಿಂಗ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಈಸಿಯಾಗಿ ಅಬ್ಸರ್ವ್ ಮಾಡುತ್ತೆ, ಮತ್ತು ಆಯಿಲನ್ನು ಬ್ಯಾಲೆನ್ಸಲ್ಲಿ ಇಡುತ್ತೆ. ಎರಡನೇ ರೀತಿ ಸ್ಕಿನ್ ಅಂದರೆ ಆಯಿಲ್ ಸ್ಕಿನ್ ವಿತ್ ಓಪನ್ ಪೋರ್ಸ್ ಇರುತ್ತಲ್ಲ, ಅವರು ಆಯಿಲ್ ಸ್ಕಿನ್ ಯೂಸ್ ಮಾಡುವಂಥ ಫೇಸ್ ವಾಶನ್ನೇ ಯೂಸ್ ಮಾಡಬೇಕು, ಅವರಿಗೂ ಇವರಿಗೂ ಈಕ್ವಲ್ ಆಗುತ್ತೆ. ಆದರೆ ಅವರು ಮುಖವನ್ನು ತೊಳೆದ ಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡೋಕ್ಕಿಂತ ಮೊದಲು ಟೋನರನ್ನು ಅಪ್ಲೈ ಮಾಡಬೇಕು. ಟೋನರ್ ಏನು ಹೆಲ್ಪ್ ಮಾಡುತ್ತೆ ಅಂದರೆ ಆಯಿಲನ್ನು ಬ್ಯಾಲೆನ್ಸ್ ಮಾಡುತ್ತೆ, ಮತ್ತು ಓಪನ್ ಪೋರ್ಸನ್ನು ಕಡಿಮೆ ಮಾಡುತ್ತೆ. ಅದರಿಂದ ಟೋನರ್ ವಾಟರ್ ಥರ ಇರುತ್ತೆ, ಅದನ್ನು ನಾವು ಅಪ್ಲೈ ಮಾಡಿದ್ಮೇಲೆ ಮಾಯಿಶ್ಚರೈಸಿಂಗ್ ಕ್ರೀಮನ್ನು ಅಪ್ಲೈ ಮಾಡಬೇಕಾಗತ್ತೆ. ಇನ್ನು ಮುಖದಲ್ಲಿ ಆಕ್ನೆ ಮತ್ತು ಪಿಂಪಲ್ಸ್ ಪ್ರಾಬ್ಲಮ್ ಜೆಲ್ ಫಾರ್ಮಲ್ಲಿ ಇರುವಂತಹ ಫೇಸ್ ವಾಶನ್ನು ಯೂಸ್ ಮಾಡಬೇಕಾಗತ್ತೆ. ಈ ಫೇಸ್ ವಾಶಲ್ಲಿ ನೀಮ್, ಅಲ್ವೇರಾ, ಗ್ಲಿಸರಿನ್, ಬೆನ್ಸಲ್ ಪೆರಾಕ್ಸೈಡ್ ಈ ಎಲ್ಲ ಕಂಟೆಂಟ್ಸ್ಗಳು ಇರಬೇಕಾಗತ್ತೆ.
ಯಾಕಂದ್ರೆ ಇವುಗಳು ಆಯಿಲ್ ರಿಮೂವ್ ಮಾಡೋದ್ರ ಜೊತೆಗೆ ಪಿಂಪಲ್ಸ್ ಅನ್ನ ಹೀಲ್ ಮಾಡಲು ಸಹಾಯ ಮಾಡುತ್ತೆ. ಮುಖ ತೊಳೆದ ಮೇಲೆ ಎಕ್ನಿಕ್ ಮತ್ತೆ ಪಿಂಪಲ್ಸ್ ಇರುವಂತಹ ಸ್ಕಿನ್ ಅವರು ಆಯಿಲ್ ಫ್ರೀ ಮಾಯಿಶ್ಚರೈಸರ್ ನೇ ಯೂಸ್ ಮಾಡಬೇಕಾಗತ್ತೆ. ಈ ರೀತಿ ಮೂರು ರೀತಿಯ ಆಯಿಲ್ ಸ್ಕಿನ್ ಇರೋರು ಅಂದ್ರೆ ಆಯಿಲ್ ಸ್ಕಿನ್, ಓಪನ್ ಪೋರ್ಸ್ ಇರೋರು ಮತ್ತೆ ಪಿಂಪಲ್ಸ್ ಆದವರು ಏನೇನು ಬಿಟ್ಕೋಬೇಕು ಅಂದ್ರೆ, ಆದಷ್ಟು ಹಾಲಿನಿಂದ ಕೂಡಿದಂತಹ ಅಂದ್ರೆ ಕೆನೆಯನ್ನಾಗಲಿ ಬೆಣ್ಣೆಯನ್ನಾಗಲಿ ಈ ಥರ ಗ್ರೀಸಿ ಇರುವಂತಹ ಪದಾರ್ಥಗಳನ್ನು ಮುಖಕ್ಕೆ ಅಪ್ಲೈ ಮಾಡಬಾರ್ದು. ಅವರು ಯಾವಾಗಲೂ ವಾಟರ್ ಫಾರ್ಮಲ್ಲಿ ಇರುವಂತಹ ನಾನ್ ಗ್ರೀಸಿ ಆದಂಥ ರೋಸ್ ವಾಟರ್, ಮುಲ್ತಾನಿ ಮುಟ್ಟಿ ಮತ್ತು ಲಿಂಬು ಮತ್ತು ಹಳದಿ ಈ ಥರ ಪದಾರ್ಥಗಳನ್ನು ಅಪ್ಲೈ ಮಾಡಬಹುದು. ಇನ್ನು ಫ್ರೆಶ್ ಆದಂಥ ಹಣ್ಣುಗಳನ್ನು ತರಕಾರಿಗಳನ್ನು ತಗೋಬೇಕು, ಜೊತೆಗೆ 10-11 ಲೋಟ ನೀರನ್ನು ಡೈಲಿ ನಾವು ಕುಡಿಲೇಬೇಕು. ಆಮೇಲೆ ಸಕ್ಕರೆ ಇರುವ ಅಂಶ ಮತ್ತು ಜಂಕ್ ಫುಡ್ಗಳನ್ನು ಕಡಿಮೆ ಮಾಡಬೇಕು. ಕರಿದಂಥ ಪದಾರ್ಥಗಳನ್ನು ಜಾಸ್ತಿ ತಿನ್ನಬಾರ್ದು, ಯಾಕಂದರೆ ಇದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ, ಇದರಿಂದ ಸ್ಕಿನ್ನಲ್ಲಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಲಿನ ಪದಾರ್ಥಗಳನ್ನು ಇವರು ಕಡಿಮೆ ಸೇವಿಸಬೇಕಾಗತ್ತೆ, ಯಾಕಂದರೆ ಇದು ಆನಿಮಲ್ಸಿಂದ ಬರುವಂಥ ಪ್ರಾಣಿಜನ್ಯ ವಸ್ತುವಾಗಿದೆ. ಇದರಿಂದ ಇದರಲ್ಲಿ ತುಂಬ ಥರದ ಹಾರ್ಮೋನ್ಸ್ಗಳು ಸಿಗುತ್ತೆ, ಇದರಿಂದ ನಾವು ಸೇವಿಸೋದ್ರಿಂದ ಸ್ಕಿನ್ನಲ್ಲಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ನಂಬರ್ 2, ಡ್ರೈ ಸ್ಕಿನ್ ಅಂದರೆ ಒಣ ಚರ್ಮ ಅಂತೇಳಿ, ಇದು ಇವರಲ್ಲಿ ಯಾವುದೇ ರೀತಿಯ ಆಯಿಲ್ ಅಂಶ ಅನ್ನೋದೇ ಇರೋದಿಲ್ಲ, ಯಾವಾಗಲೂ ಡ್ರೈ ಆಗಿರುತ್ತೆ. ಅಂದರೆ ಇವರಲ್ಲಿ ತುಂಬ ಜಾಸ್ತಿ ರಿಂಕಲ್ಸ್ ಬಿಡುವಂಥ ಜಾಸ್ತಿ ಸಾಧ್ಯತೆ ಇರುತ್ತೆ, ಮತ್ತು ಯಾವಾಗಲೂ ಮುಖದಲ್ಲಿ ಇಚ್ಚಿಂಗ್ ಆಗ್ತಾ ಇರುತ್ತೆ, ರ್ಯಾಷಸ್ಗಳಾಗ್ತಾ ಇರುತ್ತೆ. ಅದರಲ್ಲೂ ಚಳಿಗಾಲದಲ್ಲಿ ಡ್ರೈ ಸ್ಕಿನ್ ಅವರಿಗೆ ತುಂಬಾ ಕಷ್ಟ, ಯಾಕಂದರೆ ಯಾವಾಗಲೂ ಮುಖ ಒಡೆದ ರೀತಿ ಆಗ್ತಿರುತ್ತೆ ಮತ್ತು ಸಿಪ್ಪೆ ಸುಲಿತಾ ಇರುತ್ತೆ. ಈ ಡ್ರೈ ಸ್ಕಿನ್ ಆಗಲಿಕ್ಕೆ ಜೆನೆಟಿಕ್ ಪ್ರಾಬ್ಲಮ್ ಅಂತೀವಲ್ಲ, ಅಂದರೆ ವಂಶ ಪರಂಪರೆಯಿಂದನೂ ಅವರಿಗೆ ಆ ಥರ ಬರ್ಬೋದು, ಇಲ್ಲ ಆಹಾರ ಪದಾರ್ಥಗಳಿಂದ ಬರ್ಬೋದು, ಮತ್ತು ಹೆವಿ ಕಾಸ್ಮೆಟಿಕ್ಸ್ ಬ್ಯಾಡ್ದಿದ್ದು ಯೂಸ್ ಮಾಡಿದ್ರೂ ಸಹಿತ ಡ್ರೈ ಸ್ಕಿನ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಡ್ರೈ ಸ್ಕಿನ್ ಅವರು ಆಯಿಲ್ ಬೇಸ್ಡ್ ಫೇಸ್ ವಾಶನ್ನೇ ಯೂಸ್ ಮಾಡಬೇಕಂದ್ರೆ ನೋಡಿದ ತಕ್ಷಣ ಕ್ರೀಮ್ ಥರ ಇರಬೇಕು, ಆ ರೀತಿ ಫೇಸ್ ವಾಶನ್ನು ಅವರು ಯೂಸ್ ಮಾಡಬೇಕು. ಅಂದರೆ ಫೇಸ್ ವಾಶ್ ಮಾಡಿದರೂ ಸಹಿತ ಅವರಿಗೆ ಇನ್ನೂ ಡ್ರೈ ಆಗಬಾರ್ದು, ಸ್ಮೂತ್ ಆಗಬೇಕು. ಕ್ರೀಮ್ ಬೇಸ್ಡ್ ಫೇಸ್ ವಾಶ್ ಸಿಗುತ್ತೆ ನೀವು ಸರ್ಚ್ ಮಾಡಿದರೆ. ನೆಕ್ಸ್ಟು ಅವರು ಮುಖ ತೊಳೆದ ಮೇಲೆ ಕ್ರೀಮ್ ಬೇಸ್ ಇರುವಂತಹ ಮಾಯಿಶ್ಚರೈಸರ್ನೇ ಯೂಸ್ ಮಾಡಬೇಕು. ಒಂದು ವೇಳೆ ಈ ಥರ ಮಾಯಿಶ್ಚರೈಸ್ ಇಲ್ಲ ಅಂದ್ರೂ ಮನೆಯಲ್ಲಿರುವಂಥ ಆಲಿವ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆ ಇಲ್ಲ ಬಾದಾಮಿ ತೈಲ ಅಂತ ಈ ಥರದ್ದೆಲ್ಲ ಆಯಿಲನ್ನು ಅವರು ಅಪ್ಲೈ ಮಾಡ್ಬೋದು. ಡ್ರೈ ಸ್ಕಿನ್ ಅವರು ಯಾವ ರೀತಿ ಫೇಸ್ ಕ್ರೀಮನ್ನು ಯೂಸ್ ಮಾಡಬೇಕು ಅಂದರೆ ಅದರಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್, ಆರ್ಟಿಫಿಷಿಯಲ್ ಫ್ರೆಗ್ರೆನ್ಸ್ ಮತ್ತು ಆಲ್ಕೋಹಾಲ್ ಬೇಸ್ಡ್ ಯಾವುದೇ ಕ್ರೀಮ್ಗಳನ್ನು ಯೂಸ್ ಮಾಡಬಾರ್ದು. ಡ್ರೈ ಸ್ಕಿನ್ ಅವರು ತುಂಬ ಫೇಸನ್ನು ತೊಳಿತಾ ಇರಬಾರ್ದು, ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಅಂದರೆ ಒಂದು ಸಲ ಎರಡು ಸಲ ಹೀಗೆ ಡೈಲಿ ನೀವು ಒಂದು 6 ಟೈಮ್ ತೊಳಿತಾ ಇದ್ದರೆ ಅದರಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಬೇಕು, ಒಂದು 2 ಟೈಮ್ಸ್ ಕಡಿಮೆ ಮಾಡ್ಕೋಬೇಕಾಗತ್ತೆ. ತುಂಬ ಮುಖವನ್ನು ಉಜ್ಜಿ ಉಜ್ಜಿ ತೊಳಿಬಾರ್ದು, ಮತ್ತು ಇದರಲ್ಲಿ ಈ ಥರ ಉಜ್ಜಿ ತೊಳೆದ್ರೆ ಆಯಿಲ್ ಪ್ರೊಡಕ್ಷನ್ ಕಡಿಮೆ ಆಗಿಬಿಟ್ಟು ಇನ್ನೂ ಫೇಸ್ ಡ್ರೈ ಆಗುವಂಥ ಚಾನ್ಸಸ್ ಇರುತ್ತೆ. ಮುಖ ತೊಳೆದ ಮೇಲೆ ಸ್ಮೂತಾಗಿ ಟವಲಿಂದ ನಿಮ್ಮ ಮುಖವನ್ನು ಒರೆಸ್ಕೋಬೇಕು. ನೀವು ಡ್ರೈ ಸ್ಕಿನ್ ಅವರು ತರಕಾರಿಗಳನ್ನು ಹಣ್ಣುಗಳನ್ನು ಚೆನ್ನಾಗಿ ತೊಗೊಳ್ಬೇಕು, ತಿನ್ನಲಿಕ್ಕೆ 10-12 ಲೋಟ ನೀರು ಕುಡಿಬೇಕು, ಜೊತೆಗೆ ಆಯಿಲ್ ಪ್ರೊಡಕ್ಷನ್ ಆಗಲಿಕ್ಕೆ ಚೆನ್ನಾಗಿ ನಮ್ಮ ಡ್ರೈ ಸ್ಕಿನ್ ಕಡಿಮೆ ಆಗಲಿಕ್ಕೆ ಹಾಲಿನ ಪದಾರ್ಥಗಳನ್ನು ಚೆನ್ನಾಗಿ ತೊಗೋಬೇಕು. ಹಾಲು, ಬೆಣ್ಣೆ, ಮೊಸರು, ತುಪ್ಪ ಇದನ್ನು ತೊಗೊಂಡ್ರೆ ಡ್ರೈ ಸ್ಕಿನ್ ಆದಷ್ಟು ಕಡಿಮೆ ಆಗುತ್ತೆ. ಮತ್ತು ಯಾರು ಹೋಮ್ ರೆಮಿಡಿ ಮಾಡ್ತಾರೋ ಅವರು ಮುಲ್ತಾನಿ ಮುಟ್ಟಿ, ಕಿತ್ತಲೆ ಹಣ್ಣಿನ ರಸ ಮತ್ತು ಲಿಂಬೆ ಹಣ್ಣಿನ ರಸವನ್ನು ಅವರು ಯೂಸ್ ಮಾಡಲೇಬಾರ್ದು, ಯಾಕಂದರೆ ಫೇಸನ್ನು ಇನ್ನೂ ಡ್ರೈ ಮಾಡುತ್ತೆ. ಮತ್ತು ಯಾರು ಡ್ರೈ ಸ್ಕಿನ್ ಇರ್ತಾರೋ ಅವರು ಒಂದು ಇನ್ನೊಂದು ಮುಖ್ಯವಾದಂಥ ಅಂಶ ಇಟ್ಕೋಬೇಕು ಅಂದರೆ, ಯಾವಾಗ ಮುಖ ತೊಳಿತಾರೋ ಆವಾಗ ತಕ್ಷಣ ಮುಖವನ್ನು ಒರೆಸ್ಬಿಟ್ಟು ಅವರು ಮಾಯಿಶ್ಚರೈಸಿಂಗ್ ಕ್ರೀಮನ್ನು ಅಪ್ಲೈ ಮಾಡಲೇಬೇಕು. ನಂಬರ್ 3 ಟೈಪ್ ಸ್ಕಿನ್ ಅಂದರೆ ಕಾಂಬಿನೇಷನ್ ಸ್ಕಿನ್. ಇದರಲ್ಲಿ ಕೆಲವೊಂದು ಭಾಗ ಆಯಿಲ್ ಸ್ಕಿನ್ ಇರುತ್ತೆ, ಇನ್ನೊಂದು ಕೆಲವೊಂದು ಭಾಗ ಡ್ರೈ ಸ್ಕಿನ್ ಇರುತ್ತೆ. ಈ ಥರ ಸ್ಕಿನ್ ಇರೋರು ತುಂಬ ಜನ ಇರ್ತಾರೆ. ಇದು ಟಿ ಝೋನ್ ಥರ ಇರುತ್ತೆ, ಅಂದರೆ ಹಣೆಯ ಭಾಗ, ಮೂಗಿನ ಭಾಗ ಮತ್ತು ಗದ್ದದ ಭಾಗ ಆಯಿಲ್ ಇರುತ್ತೆ, ಮತ್ತು ಕೆನ್ನೆಯ ಎರಡು ಭಾಗ ಸಹಿತ ಡ್ರೈ ಸ್ಕಿನ್ ಆಗಿರುತ್ತೆ ಅವ್ರದ್ದು. ಈ ಥರ ಫೇಸ್ನವರು ಚಳಿಗಾಲದಲ್ಲಿ ಇವರ ಮುಖ ತುಂಬ ಡ್ರೈ ಇರುತ್ತೆ, ಮತ್ತು ಬೇಸಿಗೆ ಕಾಲದಲ್ಲಿ ಇವರ ಮುಖ ತುಂಬ ಆಯಿಲಿ ಆಗಿರುತ್ತೆ. ಇಂಥ ಸ್ಕಿನ್ ಅವರವ್ರಿಗೆ ಚಾರ್ಕೋಲ್ ಫೇಸ್ ವಾಶ್ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು, ಯಾಕಂದರೆ ಇವರಿಗೆ ಕೊಳೆಯನ್ನು ಕಡಿಮೆ ಮತ್ತು ಡಸ್ಟ್ ಪೊಲ್ಯೂಷನನ್ನು ಸಹಿತ ಕ್ಲೀನಾಗಿ ಕಡಿಮೆ ಆಗುತ್ತೆ. ಇದರಿಂದ ಮುಖ ಸಾಫ್ಟಾಗಿ ಸ್ಮೂತಾಗಿ ಇರಲಿಕ್ಕೆ ಸಹಾಯ ಆಗುತ್ತೆ. ಕಾಂಬಿನೇಷನ್ ಸ್ಕಿನ್ ಇರೋರು ಚಳಿಗಾಲದಲ್ಲಿ ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸಿಂಗ್ ಕ್ರೀಮನ್ನು ಯೂಸ್ ಮಾಡಬೇಕು. ಬೇಸಿಗೆ ಕಾಲದಲ್ಲಿ ಇವ್ರ ಮುಖ ಆಯಿಲ್ ಆಯಿಲ್ ಅನ್ನಿಸ್ತಿರುತ್ತೆ, ಆವಾಗ ಆಯಿಲ್ ಫ್ರೀ ಇರುವಂತಹ ಅಂದರೆ ವಾಟರ್ ಫಾರ್ಮಲ್ಲಿರುವಂತಹ ಕ್ರೀಮ್ಗಳನ್ನು ಯೂಸ್ ಮಾಡಬೇಕು. ನಂಬರ್ 4, ಸೆನ್ಸಿಟಿವ್ ಸ್ಕಿನ್. ಈ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಯಾವಾಗಲೂ ಅಲರ್ಜಿ ಪ್ರಾಬ್ಲಮ್ ಇರುತ್ತೆ, ಇಚ್ಚಿಂಗ್ ಆಗ್ತಿರುತ್ತೆ. ಇವರು ಯಾವುದೇ ಹೊಸ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ರು ಅಂದ ತಕ್ಷಣ ಇವರಿಗೆ ಅಲರ್ಜಿ, ಇಚ್ಚಿಂಗ್ ಈ ಥರ ಯಾವುದೇ ರೀತಿಯ ಪ್ರಾಡಕ್ಟ್ಗಳು, ಸನ್ಸ್ಕ್ರೀನ್ಗಳು ಇವರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಅಂದರೆ ಇವರು ಯಾವುದೇ ಹೋಮ್ ರೆಮಿಡಿ ಮಾಡಿದ್ರು ಸಹಿತ ಇವರಿಗೆ ಅಲರ್ಜಿ ಆಗ್ತಿರುತ್ತೆ. ಇನ್ನು ಸೆನ್ಸಿಟಿವ್ ಸ್ಕಿನ್ ಇರೋರು ಯಾವ ರೀತಿಯ ಪ್ರಾಡಕ್ಟ್ ಅವರಿಗೆ ಅಡ್ಜಸ್ಟ್ ಆಗಿರುತ್ತೋ ಅದನ್ನೇ ಅವರು ಅಪ್ಲೈ ಮಾಡಬೇಕು. ಹೊಸದನ್ನು ಟ್ರೈ ಮಾಡೋದು ತುಂಬ ಡೇಂಜರ್ ಅಂತ ಹೇಳ್ಬೋದು. ಅವರು
ಒಂದ್ಸಲ ಒಂದು ವೇಳೆ ಯೂಸ್ ಮಾಡೋದಾರು ಒಂದು ಟೆಸ್ಟಿಂಗ್ ಅಂತ ಹೇಳಿ ಒಂದು ಚರ್ಮದ ಯಾವುದಾದ್ರು ಭಾಗದಲ್ಲಿ ಟೆಸ್ಟ್ ಮಾಡಿ ಆಮೇಲೆ ಯಾವುದೇ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇಲ್ಲ ಅಂದಮೇಲೆ ಫೇಸಿಗೆ ಇವರು ಅಪ್ಲೈ ಮಾಡ್ಬೋದು. ಏಕ್ದಮ್ ಒಂದೇ ಸಲ ಫೇಸಿಗೆ ಇವರು ಫುಲ್ ಫೇಸಿಗೆ ಅಪ್ಲೈ ಮಾಡೋಕ್ಕೆ ಯಾವತ್ತೂ ಹೋಗಬಾರ್ದು. ಇನ್ನು ನಂಬರ್ 5 ಬರೋದು ನಾರ್ಮಲ್ ಸ್ಕಿನ್. ಇವರಿಗೆ ಯಾವುದೇ ರೀತಿಯ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ತುಂಬಾ ಕಡಿಮೆ ಇರುತ್ತೆ. ಎಕ್ನಿಕ್ ಆಗಲಿ, ಪಿಂಪಲ್ಸ್ ಆಗಲಿ, ಇಲ್ಲ ಕೆಂಪು ರ್ಯಾಷಸ್ಗಳು ಮುಖದ ಮೇಲೆ ಆಗ್ತಿರುತ್ತೆ, ಇಚ್ಚಿಂಗ್, ಇದೆಲ್ಲ ಕಡಿಮೆ ಇರುತ್ತೆ. ತುಂಬ ಚೆನ್ನಾಗೇ ಇರುತ್ತೆ ಇವ್ರ ಸ್ಕಿನ್ನು, ಹೆಲ್ದಿಯಾಗೂ ಸಹಿತ ಇರುತ್ತೆ. ನಾರ್ಮಲ್ ಸ್ಕಿನ್ನವರು ಯಾವುದಾದ್ರು ಮೈಲ್ಡ್ ಆಗಿರುವಂಥ ಫೇಸ್ ವಾಶನ್ನು, ಮೈಲ್ಡ್ ಆಗಿರುವಂಥ ಫೇಸ್ ಕ್ರೀಮನ್ನು, ಮಾಯಿಶ್ಚರೈಸರ್ನ ಆರಾಮಾಗಿ ಯೂಸ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಯಾವ ಟೈಪಿನ ಸ್ಕಿನ್ ಅವರು ಯಾವ್ಯಾವ ರೀತಿಯ ಫೇಸ್ ವಾಶನ್ನು ಯೂಸ್ ಮಾಡಬೇಕು, ಫೇಸ್ ಕ್ರೀಮನ್ನು, ಮಾಯಿಶ್ಚರೈಸರ್ನ ಯೂಸ್ ಮಾಡಬೇಕು ಅಂತ ಹೇಳಿ. ಹಾಗಾದರೆ ಇಷ್ಟೊಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಒಂದು ಲೈಕ್ ಕೊಟ್ಟೆ ಕೊಡ್ತೀರ ತಾನೇ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬೈ.